महाराज सल मगन हेग नोडकोतिया आड़े आट आगोगे हे बंद्रे बंद कड़े ಎಲ್ಲಿ ಹೋಗ್ತಿದ್ದೀನಿ ಏನ್ ಮಾಡ್ತಿದ್ದೀನಿ ಅಂತ ಒಂದು ಸಿಂಗಲ್ ಮೆಸೇಜ್ ಮಾಡಿ ನನಗೆ ಇನ್ಫಾರ್ಮ್ ಕೂಡ ಮಾಡಲ್ಲ ನಾನು ಒಂದು 10 ರಿಂದ 20 ಸಲ ಕಾಲ್ ಮಾಡಿರ್ತೀನಿ ಒಂದೇ ಒಂದು ಕಾಲ್ ಕೂಡ ರೆಸ್ಪಾಂಡ್ ಮಾಡಲ್ಲ ಎಷ್ಟೋ ಸಲ ನಾನು ನಿದ್ದೆ ಮಾಡೋ ಹೊತ್ತಿಗೆ ಎದ್ದು ಹೋಗ್ಬಿಟ್ಟಿರ್ತಾನೆ ವಾಪಸ್ ಬರೋದನ್ನ ಆ ದೇವರೇ ನನಗೆ ಹೇಳಬೇಕು ಇದು ಬರಿ ಒಂದ ದಿನದ ಸಮಸ್ಯೆ ಅಲ್ಲ ಅಲ್ಲಮ್ಮ ನನ್ನ ಗಂಡ ಪೊಲೀಸ್ ಆಫೀಸರ್ ಅವನ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದ್ದು ತಾನೆ ನೀನು ಅವನ ಪ್ರೀತಿ ಮಾಡಿ ಅವನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ಆಗ ಎಲ್ಲವೂ ಸಂತೋಷ ಕೊಡ್ತಾ ಇತ್ತು ಈಗ ಸಂಕಟ ಕೊಡ್ತಾ ಇದೆಯಾ ಸ್ನೇಹ ಗಂಡ ಅನ್ನಿಸ್ಕೊಂಡವನಿಗೆ ಹೊರಗಡೆ ಸಾವಿರ ಒದ್ದಾಟ ಇರುತ್ತೆ ಅದನ್ನ ಅವನಿಗೆ ಹೇಳಕಾಗಲ್ಲ ಮನೆಯಲ್ಲಿರೋ ನಮಗೆ ಅದ ಅರ್ಥ ಆಗಲ್ಲ ಮನೆಯಿಂದ ಹೊರಗೋಗಿರೋ ಗಂಡನಿಗೆ ಮನೆಯಲ್ಲಿ ತನಗೋಸ್ಕರನೇ ಕಾಯ್ತಾ ಕೂತಿರೋ ಹೆಂಡತಿ ಇರ್ತಾಳೆ ಅವಳು ಸದಾ ಗಂಡನ ಯೋಚನೆನೆ ಮಾಡ್ತಿರ್ತಾಳೆ ಅನ್ನೋದು ಅವನಿಗೆ ನೆನಪಕ್ಕೆ ಬರಲ್ವಾ ಹೀಗೆ ಪ್ರತಿಯೊಂದಕ್ಕೂ ಕಾರಣ ಹುಡುಕ್ತಾ ಹೋದ್ರೆ ಇಡಿ ಜೀವನ ಅದರಲ್ಲೇ ಮುಳುಗೋಗುತ್ತೆ ಮಗಳೇ ನೆಮ್ಮದಿಯಿಂದ ಬದುಕೋಕೆ ಒಂದು ದಿನ ಇರಲಿ ಒಂದು ಕ್ಷಣ ಕೂಡ ಸಿಗಲ್ಲ ನೋಡಮ್ಮ ನಿನ್ನ ರಾತ್ರಿ ವಾಣಿಗೆ ಫೋನ್ ಮಾಡಿ ವಿಷಯ ಹೇಳಿದಾಗ ಯಾಕೋ ನಿನ್ನ ನೋಡಬೇಕು ಅಂತ ಅನಿಸ್ತು ಅದಕ್ಕೆ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ನಿನ್ನ ಮದುವೆಗೆ ಮುಂಚೆ ಹೇಗಿದ್ಯೋ ಹಾಗೆ ಇದೆಯಾ ಏನು ಬದಲಾವಣೆನೇ ಇಲ್ಲ ಅಲ್ಲಮ್ಮ ನಮಗೆ ವಯಸ್ಸಾಗ್ತಾ ಇದ್ದ ಹಾಗೆ ನಾವು ಹಗುರ ಆಗ್ತಾ ತಿಳಿ ಆಗ್ತಾ ಹೋಗಬೇಕು ಅಲ್ವಾ ಅಂದ್ರೆ ನೀವಿಬ್ರು ಮಾತಾಡ್ತಿರೋ ರೀತಿ ನೋಡ್ತಿದ್ರೆ ಪ್ರಾಬ್ಲಮ್ ಎಲ್ಲ ನಂದೇ ನಿನ್ನ ಅಳಿಯ ಮಾತ್ರ ವೀರ ಶೂರ ಪರಾಕ್ರಮಿ ನಾನೇ ಸರಿ ಇಲ್ಲ ಅಲ್ವಾ ಅದು ಹಾಗಲ್ಲಮ್ಮ ನೀನ್ ಸರಿ ಇಲ್ಲ ಅಂತ ಯಾರು ಹೇಳಿದ್ರು ಮಗಳೇ ಸುಮ್ಮನೆ ಯಾಕೆ ಇಲ್ಲ ಸಲದಲ್ಲ ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೊತಾ ಇದ್ಯಾ ನೀನು ಈಗ ಬಸ್ರಿ ಅಲ್ವಾ ನೀನು ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ರೆ ಹೋಟೆಲ್ ಇರೋ ಮಗು ಕೂಡ ಆರೋಗ್ಯವಾಗಿರುತ್ತೆ ಈ ತರ ಸಿಟ್ಟು ಸೆಡು ಮಾಡ್ಕೊಂಡ್ರೆ ಅದು ಹೋಟೆಲ್ ಇರೋ ಮಗುಗೂ ಟ್ರಾನ್ಸ್‌ಫರ್ ಆಗಲ್ವಾ ಆಮೇಲೆ ಏನ್ ಹೇಳ್ತಿದ ನನ್ನ ಮೊಮ್ಮಗ ಸ್ನೇಹ ಏನೇ ಇದು ಏನು ಬಸ್ರಿ ಕೈ ಹಿಡಿದಾಗ ಅವಳ ನಾಡಿ ಮಿಡಿತ ಜೊತೆಗೆ ಮಗುವಿನ ನಾಡಿ ಮಿಡಿತ ಕೂಡ ಅರಿವಿಗೆ ಬರಬೇಕು ಅಂದ್ರೆ ಡಬಲ್ ಪಲ್ಸ್ ಬರುತ್ತೆ ಆದ್ರೆ ನಿನ್ನ ಕೈಯಲ್ಲಿ ಸಿಂಗಲ್ ಪಲ್ಸ್ ಮಾತ್ರ ಬರ್ತಾ ಇದೆಯಲ್ಲೇ